ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ನಾನು ನಿಮಗೆ ಇವತ್ತು ಈರುಳ್ಳಿ ಬೋಂಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿನ ಈ ಥರ ಉದ್ದುದ್ದವಾಗಿ ಹೆಚ್ಕೋಬೇಕು, ಬಿಡಿ ಬಿಡಿಯಾಗಿ. ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಅದಕ್ಕೆ ಒಂದು ಕಪ್ಪು ಹುರಿಗಡಲೆ ಹಿಟ್ಟು, ಹುರಿಗಡಲೆನ ರುಬ್ಬಿ ಹಿಟ್ಟು ಮಾಡ್ಕೊಂಡಿದ್ದೀನಿ ಅದು. ಹಾಗೆಯೇ ಒಂದು ಕಪ್ಪು ಮೈದಾ ಹಿಟ್ಟು, ಅಲ್ಲ ಸಾರಿ, ಒಂದು ಕಪ್ಪು ಕಡಲೆ ಹಿಟ್ಟು. ಹಾಗೆಯೇ ಒಂದು ಕಪ್ಪು ಅಕ್ಕಿ ಹಿಟ್ಟು. ಹಾಗೆ ಎರಡು ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕರಿಬೇವು ಹಾಗೂ ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ. ಹಾಗೂ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ತುಂಬ ಬಿಸಿ ಬಿಸಿಯಾಗಿ ಹಾಕ್ತಾ ಇದ್ದೀನಿ. ಹಿಂದೆ ಒಂದು ನನ್ನ ಚಾನಲಲ್ಲಿ ಈರುಳ್ಳಿ ಬೋಂಡ ಮಾಡೋದನ್ನು ತೋರಿಸಿದ್ದೀನಿ. ಇದು ಮತ್ತೊಂದು ರೀತಿಯಾದಂತಹ ಈರುಳ್ಳಿ ಬೋಂಡ, ಎಣ್ಣೆ ಬಿಸಿಯಾಗಿರುತ್ತೆ, ನೋಡ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರಾಗೂ ಅಲ್ಲ, ಆ ಥರ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ಉಂಡೆ ಕಟ್ಟಕ್ಕೆ ಬರೋ ಹದದಲ್ಲಿ ಕಲಿಸ್ಕೋಬೇಕು. ಇದು ವೀಕ್ಷಕರೇ ತುಂಬ 4 ಗಂಟೆ ಕಾಫಿ ಜೊತೆಗೆ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಏನಾದರೂ ಕರೆದಿರೋದು ಬೇಕು ಅನಿಸುತ್ತೆ, ಅವಾಗ 4 ಗಂಟೆ ಕಾಫಿ ಜೊತೆಗೆ ಈ ಥರ ಮಾಡ್ಕೊಂಡು ತಿನ್ಬೋದು. ತಿಂದಷ್ಟು ತಿನ್ನಬೇಕು ಅನಿಸ್ತಾ ಇರುತ್ತೆ. ಹುರಿಗಡಲೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ಹದದಲ್ಲಿದ್ದರೆ ಸಾಕು, ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಸಾಕು ನೋಡಿ. ತುಂಬ ನೀರಾಗೂ ಮಾಡ್ಕೋಬೇಡಿ, ಎಲ್ಲ ಉದುರಿ ಉದುರಿ ಆಗ್ಬಿಡ್ತೆ ಎಣ್ಣೆಲಿ ಕರೆಯುವಾಗ. ತುಂಬ ಒತ್ತಿ ಒತ್ತಿ ಉಂಡೆನೂ ಕಟ್ಟಬೇಡಿ, ಇಷ್ಟಿದ್ರೆ ಸಾಕು. ಇದನ್ನು ಎಣ್ಣೆಲಿ ಹಾಕಿ ಅವಾಗ ಕರಿಯೋಣ. ವೀಕ್ಷಕರೇ, ಇವಾಗ ಕರಿಯೋದಕ್ಕೆ ಎಣ್ಣೆ ಬಿಸಿ ಆಗಿದೆ, ಕರಿಯೋಕೆ ಹಾಕೋಣ. ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕರಿಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಬೇಯಬೇಕಲ್ವ. ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಬಿಟ್ಕೊಂಡ್ಬಿಡತ್ತೆ. ಗೋಲ್ಡನ್ ಬ್ರೌನ್ ಬಂದಾಗ ತೆಗೆದ್ರೆ ಸಾಕು. ವೀಕ್ಷಕರೇ, ಇವಾಗ ಇದು ಬೇಯ್ತಾ ಇದೆ. ಸಣ್ಣ ಊರಿನಲ್ಲಿ ನೀವು ಮಾಡಿಕೊಡಿದ ಒಳಗಡೆ ನೋಡೋಕೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ವೀಕ್ಷಕರೇ, ಇವಾಗ ತುಂಬ ಗರಿ ಗರಿಯಾಗಿ ಬಂದಿದೆ ನೋಡಿ. ನಿಮಗೆ ಇದನ್ನು ಇದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲೇ ಮಾಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ.